ಯು ಪಿ ದೆಹಲಿ ಮಾದರಿ ಬುಲ್ಡೋಸರ್ ಬ್ರಹ್ಮಾಸ್ತ್ರ ಪ್ರಯೋಗವಾಗುತ್ತಾ ಉತ್ತರ ಪ್ರದೇಶ ಮಾದರಿ ರೂಲ್ಸ್ಗೆ ಹಿಂದೂ ಸಂಘಟನೆಗಳು ಒತ್ತಡವನ್ನು ತರ್ತಾ ಇದ್ದಾರೆ ಬುಲ್ಡೋಸರ್ ರೂಲ್ಸ್ ಜಾರಿಗೆ ಚಿಂತನೆ ಅಂತ ಆರೋಗ್ಯ ಜ್ಞಾನೇಂದ್ರ ಗೃಹ ಮಂತ್ರಿಗಳು ಹೇಳಿದ್ದಾರೆ ಬಹುಜನ ಒಪ್ಪಿದರೆ ರಾಜ್ಯದಲ್ಲೂ ಮನ್ನಣೆ ನೀಡ್ತೀವಿ ಅಂತ ಸುನಿಲ್ ಕುಮಾರ್ ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅಲ್ಲಿಗೆ ರಾಜ್ಯದಲ್ಲೂ ಕೂಡ ಬುಲ್ಡೋಸರ್ ತರಬೇಕು ಬುಲ್ಡೋಸರ್ನ ತಂದು ಆಸ್ತಿ ಪಾಸ್ತಿ ನಷ್ಟ ಮಾಡಬೇಕು ಅನ್ನೋ ಕೂಗಿಗೆ ಈಗ ಹೆಚ್ಚೆಚ್ಚು ಒತ್ತಡ ಜಾಸ್ತಿ ಆಗ್ತಾ ಇದೆ ಆ ಬಗ್ಗೆ ಚಿಂತನೆ ಇದೆ ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಬಗ್ಗೆ ಚಿಂತನೆ ಇದೆ ಯಾರು ಅನವಶ್ಯಕ ದೊಂಬಿ ಮಾಡಿ ಇದು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಒಂದು ವಿಶೇಷವಾದಂತ ಕ್ರಮ ನಾವು ಕೈಗೊಳ್ಳಬೇಕಾಗ್ತದೆ ಇಲ್ಲದಿದ್ರೆ ಅವ್ರಿಗೆ ಯಾವ ಕಾನೂನು ಕಾಯ್ದೆಯೂ ನಮ್ಗೆ ಲಾಗುವ ಆಗೋದಿಲ್ಲ ಅಂತೇಳಿ ಹೇಳಿ ಯೋಚನೆ ಮಾಡೋ ಮಾದರಿ ನಮ್ಮ ಸರ್ಕಾರ ಹೆಚ್ಚು ಜನಾಭಿಪ್ರಾಯಕ್ಕೆ ಬೆಲೆಯನ್ನು ಕೊಡುತ್ತೆ ಜನಾಭಿಪ್ರಾಯ ದೊಡ್ಡ ಪ್ರಮಾಣದಲ್ಲಿ ಹೇಗೆ ನಿರ್ಮಾಣ ಆಗುತ್ತೆ ನೋಡೋಣ ಆ ಜನಾಭಿಪ್ರಾಯಕ್ಕೆ ತಲೆಬಾಗುವಂತ ಸರ್ಕಾರ ಇದೆ ಜನಾಭಿಪ್ರಾಯವನ್ನ ಹೆಂಗ್ ಸಂಗ್ರಹಿಸ್ತೀರಾ ಹಾಗಾದ್ರೆ ಇದು ಪ್ರಶ್ನೆ ಈಗ ಬಹುಜನರು ಅಂತಂದರೆ ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ ಬಹುಸಂಖ್ಯಾತರು ಬಹುಸಂಖ್ಯಾತರ ಅಭಿಪ್ರಾಯ ಏನಾಗಿರುತ್ತೆ ಆಝಾನ್ ಬೇಕು ಬೇಡ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯ ಏನಾಗಿರುತ್ತೆ ಮಾಡಿ ಜಾರಿಗೆ ತನ್ನಿ ನಿಯಮಗಳನ್ನು ಯಾರು ನಿಮ್ಮನ್ನು ತಡೆ ಹಿಡಿದಿರ್ತಕ್ಕಂಥದ್ದು ಬೇಡಪ್ಪ ನಮಗೆ ಯು ಪಿ ಮಾಡೆಲ್ ಬೇಡ ಅನ್ನೋದೇ ಆದರೆ ಇನ್ನೇನಾದರೂ ಒಂದು ಮಾಡಲ್ ತನ್ನಿ ಕರ್ನಾಟಕ ಮಾಡಲ್ ಅಂತ ಬೇರೆ ರಾಜ್ಯದವ್ರು ಅದನ್ನು ಅನುಸರಿಸಲಿ ಒಟ್ಟಾರೆ ತಪ್ಪಿತಸ್ಥರಿಗೆ ಯಾವ ಶಿಕ್ಷೆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದಂಥವ್ರಿಗೆ ಆ ಲಾಸನ್ನು ತಂಬಿಕೊಡ್ತಕ್ಕಂಥವ್ರು ಯಾರು ಹೇಗೆ ತುಂಬಿಕೊಡ್ತೀರಾ ಅದಕ್ಕೇನಾದರೂ ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಇದೆಯಾ ಜಾರಿಗೆ ತನ್ನಿ ಏನಾದರೂ ಒಂದು ಜಾರಿಗೆ ತನ್ನಿ ಅಂತಲೇ ಜನ ಕೇಳ್ತಾ ಇರೋದು ಬರೀ ಮಾತು ಬರೀ ಮಾತು ತನಿಖೆ ನಡೆಸ್ತೀವಿ ಕ್ರಮ ಕೈಗೊಳ್ತೀವಿ ಯಾವಾಗ ಮುಖ್ಯಮಂತ್ರಿಗಳು ಅದನ್ನೇ ಹೇಳ್ತಾರೆ ಗೃಹ ಸಚಿವರು ಅದನ್ನೇ ಹೇಳ್ತಾರೆ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಆದರೆ ಅದಕ್ಕೆ ಯಾವ ಕ್ರಮಗಳು ಕೂಡ ಇಲ್ಲಿ ತನಕ ಆಗಿಲ್ಲ ಮಧ್ಯಪ್ರದೇಶ ಗುಜರಾತ್ನಲ್ಲಿ ನಡೆದ ಹಾಗೆ ಯಾರು ಗಲಭೆ ಕೋರಿದ್ದಾರೆ ಅವರ ಮನೆ ಅಂಗಡಿಗಳನ್ನು ಧ್ವಂಸ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ನಾನು ಹೋಮ್ ಮಿನಿಸ್ಟರಿಗೆ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಆಗ್ರಹ ಮಾಡ್ತಾ ಇದ್ದೀನಿ ಅವರ ಮನೆಗಳನ್ನು ಕಿತ್ತು ಬಿಸಾಕರಿ ಅಕ್ರಮ ಮನೆಗಳಿದಾವೆ ಅಲ್ಲಿ ಅಕ್ರಮ ಬಡಾವಣೆಗಳಿದ್ದಾವೆ ಅತಿಕ್ರಮಣ ಮಾಡಿದ್ದಾರೆ ಸೊ ಆ ಬಡಾವಣೆಗಳನ್ನು ಕಿತ್ತು ಬಿಸಾಕಿ ಅವರ ಸೊಕ್ಕವನ್ನು ಅಡಗಿಸಿ ಅವರ ಅಹಂಕಾರವನ್ನು ಅಡಗಿಸಿ ಅವರ ದೇಶ ದ್ರೋಹಿಯ ಕೃತ್ಯವನ್ನು ಮಟ್ಟ ಹಾಕಿ ನಾನು ಹೇಳೋದು ಒಂದು ಸಲ ಯೋಗಿಯ ತರ ಮೈ ಕೊಡವಿ ನಿಂತ್ಕೊಳ್ಳಿ ಬೊಮ್ಮಾಯಿ ಅವರೇ ಉತ್ತರ ಪ್ರದೇಶದಲ್ಲಿ ಸಮಾಜಘಾತುಕ ಶಕ್ತಿಗಳ ಮೇಲೆ ನಿಯಂತ್ರಣ ಹೇರಲಿಕ್ಕೆ ಯಾರು ಕಿಡಿಗೇಡಿ ಮುಸಲ್ಮಾನರು ಜನರಿದ್ದಾರೆ ಅವರ ಮನೆಗಳನ್ನು ಅವರ ಅಂಗಡಿಗಳನ್ನು ಧ್ವಂಸ ಮಾಡುವಂತಹ ನಿಲುವು ಇವತ್ತು ಕರ್ನಾಟಕ ಸರ್ಕಾರ ತೆಗೆದುಕೊಳ್ಬೇಕಾಗ್ತದೆ ಇನ್ನು ಮೇಲೆ ಬರೀ ನೋಡ್ತೀನಿ ಮಾಡ್ತೀನಿ ಪರಿಶೀಲನೆ ಮಾಡ್ತೀವಿ ಗಂಭೀರ ಕ್ರಮ ತಗೋತೀವಿ ಈ ಡೈಲಾಗ್ಗಳನ್ನು ಗೃಹ ಮಂತ್ರಿಗಳು ಬಿಡ್ಬೇಕು ಸೂಟ್ ಆ್ಯಟ್ ಸೈಟ್ ಆಗಬೇಕು ಯಾರೇ ಎಂಥದ್ದು ಮಾಡ್ತಾನೆ ಒಂದು ಎರಡು ಹಾಕಿ ಕೆಲಸ ಮಾಡಬೇಕ ಏನಾಗೋದಿಲ್ಲ ಆಗಲೇನು ಕಂಟ್ರೋಲ್ ಆಗೋದಿಲ್ಲ ಪೊಲೀಸರಿಗೆ ಅಧಿಕಾರ ಕೊಡ್ಬೇಕಲ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಗೃಹ ಸಚಿವರಿಗೆಲ್ಲ ಒಟ್ಟಿಗೆ ಸೇರಿ ದೇಶದಲ್ಲಿರ್ತಕ್ಕಂಥ ಜನಗಳನ್ನ ತಿದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುವಂತಹುದು ನಮ್ಮ ಧರ್ಮ ಒಂದ್ ವೇಳೆ ತಿದ್ಕೊಂಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ